ಬಡವರು ಬದುಕದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಪದಾರ್ಥಗಳು ಬಗನಿತ್ಯದಿಂದ ಬೆಲೆಗಳು ಬೆಳೆಯುತ್ತಿದ್ದಾರೆ. ಆಹಾರ ಪದಾರ್ಥಗಳು, ತರಕಾರಿಗಳು, ಅಗತ್ಯ ವಸ್ತುಗಳು ಎಲ್ಲ ಬೆಲೆಗಳಿದ್ದಾವೆ. ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗಿದೆ, ಡೀಸೆಲ್ ಬೆಲೆ 90 ರೂಪಾಯಿ ಆಗಿದೆ, ಗ್ಯಾಸ್ ಬೆಲೆ 850 ರೂಪಾಯಿ. ಇಷ್ಟೊಂದು ಬೆಲೆ ಕೊಂಡುಕೊಂಡು ನೀವು ಬದಲಿಕ್ಕೆ ಸಾಧ್ಯನಾ? ಸಾಧ್ಯನಾ? ಕಾಲದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಡೀಸೆಲ್ ಬೆಲೆ 50 ರೂಪಾಯಿ, ಗ್ಯಾಸ್ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ 440 ರೂಪಾಯಿ, 850 ರೂಪಾಯಿ, 850 ರೂಪಾಯಿ. ಮಹಿಳೆಯರಿದ್ದಾರೆ ಇವತ್ತು ಕೇಳ್ಬೇಕು, 850. ಇವರು 950 ರೂಪಾಯಿ ಹೇಳ್ತಾರೆ, 950 ರೂಪಾಯಿ, 440ರಿಂದ 950 ರೂಪಾಯಿ, 500 ರೂಪಾಯಿ ಜಾಸ್ತಿ. ನರೇಂದ್ರ ಮೋದಿ ಅವರು ಹೇಳಿದ್ರು ಯಾವ ಅಧಿಕಾರಕ್ಕಂದ್ರೆ ಅಚ್ಚೇದಿ ನಾಯಕ ಅಂತ ಅಚ್ಚೇದಿನ ಬಂತ. ಒಳ್ಳೆಯ ದಿನಗಳು ಬಂದ್ರೆ ಅಂದ್ರೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ಅಲ್ಲಿಂದ ತಗೊಂಡು ಪ್ರತಿಯೊಬ್ಬರ ಕುಟುಂಬಕ್ಕೆ ಅವರ ಅಕೌಂಟ್ಗೆ 15 ಲಕ್ಷ ರೂಪಾಯಿಗಳನ್ನ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ. 6 ವರ್ಷ 7 ವರ್ಷ ಆಯ್ತು, 7 ವರ್ಷ ಆಯ್ತು ಬಂತು ಉದ್ಯೋಗ ಸೃಷ್ಟಿ ಆಯ್ತ. 15 ಲಕ್ಷ ಕೊಟ್ರ 15 ರೂಪಾಯಿನೂ ಕೊಡ್ಲಿಲ್ಲ. ಇವರು ಕೆಲಸ ಕೇಳಿದ್ರೆ, ನಿರುದ್ಯೋಗಿಗೂ ಕೆಲಸ ಕೇಳಿದ್ರೆ ಗೋಲ್ಡ ಮಾರಕ್ಕಾಗಿ ಪಕೋಡ ಮಾರಕ್ ಹೋಗಿ. ರೈತರ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ರೈತರು ಬೀದಿ ಪಾಲಾಗಿದ್ದಾರೆ. ಕಳೆದ 120 ದಿನಗಳಿಗೂ ಹೆಚ್ಚಾಗಿ